ನಮಸ್ಕಾರ ವೀಕ್ಷಕರೆ, ಸದ್ಯ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಸಹ ಇನ್ನಿಲ್ಲವಾಗಿದ್ದಾರೆ. ಹೌದು, ಸದ್ಯ ಕಣ್ಣೀರಲ್ಲಿ ಅಭಿಮಾನಿಗಳು ಕಣ್ಣೀರಾಗ್ತಿದ್ದಾರೆ. ಹಾಗಾದ್ರಲ್ಲಿ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೊಂದು ನಮ್ಮ ಚಾನ್ಸ್ ಪಡೆದುಕೊಂಡೆ, ಸಬ್ಸ್ಕ್ರೈಬ್ ಮಾಡಿ. ಯಡಿಯೂರಪ್ಪನವರ ಆಪ್ತರಾಗಿದ್ದಂಥ ಕೆ ಎಸ್ ಈಶ್ವರಪ್ಪನವರು ಕೂಡ ದೊಡ್ಡ ನಟರ, ದೊಡ್ಡ ಲೀಡರ್ ಕೂಡ ಆಗಿದ್ದರು. ಶಿವಮೊಗ್ಗದಲ್ಲಿ ಬರೋಬ್ಬರಿ 7 ಬಾರಿ ಕೂಡ ಸತತವಾಗಿ MLA ಸ್ಥಾನದಲ್ಲಿ ಗೆದ್ದಿದ್ದರು. ಇಂಥ ಆ ನಾಯಕರಿಗೂ ಸಹ ನಿನ್ನೆ ಟಿಕೆಟ್ ಕೊಟ್ಟಿಲ್ಲ. ಇದರಿಂದ ಬೇಸರಗೊಂಡಂಥ ಕೆ ಎಸ್ ಈಶ್ವರಪ್ಪನವರು ಕೂಡ ಅವರೇ ರಾಜಕೀಯ ನಿವೃತ್ತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ರಾಜಕೀಯ ನಿವೃತ್ತಿ ಸಂಜೆ 4 ಗಂಟೆಗೆ ತೆಗೆದುಕೊಂಡಾಗಲೇ ಸಾಕಷ್ಟು ಜನಕ್ಕೆ ಶಾಕ್ ಆಗಿತ್ತು. ಆಗಲೇ ಗೊತ್ತಾಗಿದ್ದು ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪನವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ರಾತ್ರಿ ಲಿಸ್ಟ್ ಬಿಟ್ಟಾಗಲೇ ಗೊತ್ತಾಗಿದ್ದು. ಅವರ ಜಾಗಕ್ಕೆ ಬೇರೆ ಒಬ್ಬರೊಂದಿಗೆ ಅಲ್ಲಿ ಲಿಸ್ಟ್ ಕೊಡಲಾಗಿದೆ, ಅವರಿಗೆ ಸೀಟ್ ಕೂಡ ಕೊಡಲಾಗಿದೆ. ಇದಂತ ತಿಳಿದಂಥ ಕೆ ಎಸ್ ಈಶ್ವರಪ್ಪನವರು ಮೊದಲೇ ರಾಜೀನಾಮೆಯನ್ನು ಕೂಡ ಘೋಷಣೆಯನ್ನು ಮಾಡಿದ್ದರು. ಹೌದು, ಹಾಗೆ ರಾಜಕೀಯ ನಿವೃತ್ತಿಯನ್ನು ಕೂಡ ನಾನು ಘೋಷಿಸಿದ್ದೇನೆ. ರಾಜಕೀಯ ಚಟುವಟಿಕೆಗಳಲ್ಲಿ ಮುಂದೆ ಎಂದೂ ನಾನು ಭಾಗವಹಿಸುವುದಿಲ್ಲ. ನನಗೆ BJP ಪಕ್ಷದಿಂದ ಎಲ್ಲದೂ ಕೂಡ ಸಿಕ್ಕಿದೆ, ಅದಕ್ಕೆ ನಾನು ವಿಶ್ವಾಸವಾಗಿರ್ತೇನೆ. ಆದರೆ ಇನ್ನು ಮುಂದೆ ನಾನು BJP ಪಕ್ಷವಾಗಲಿ ಯಾವುದೇ ಪಕ್ಷಕ್ಕೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ರಾಜಕೀಯ ನಿವೃತ್ತಿಯನ್ನು ಕಣ್ಣೀರಿಡ್ತಲೇ ಘೋಷಿಸಿದ್ದಾರೆ. ಇದರಿಂದ 20 ಜನ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿ ಸದ್ಯ BJP ವಿರುದ್ಧ ಧಿಕ್ಕಾರಕ್ಕೂ